ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದು ಅರಮನೆಗಳಿಗೆ ಮುಕುಟಪ್ರಾಯ ಎನ್ನುವಂತೆ ಇರುವ ಪ್ರೀತಿಯ ಸಂಕೇತ ತಾಜ್ಮಹಲ್. ತಾಜ್ಮಹಲ್ ಅಂದ ತಕ್ಷಣ ತನ್ನ ಹೆಂಡತಿಯ ಸತ್ತಂತಹ ಆ ಗಳಿಗೆಯನ್ನ ಸುಮಧುರವಾಗಿಸುವಂತ ಅಥವಾ ಆ ನೆನಪುಗಳನ್ನ ಇಡೀ ತಲೆಮಾರಿನ ಜನರೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊಂಡಾಡುವಂತಹ ಒಂದು ಅದ್ಭುತವಾದಂತಹ ಸ್ಮಾರಕವನ್ನ ರಚಿಸಿರುವಂತಹ ಶಹಜಹಾನ್ ನೆನಪರುತ್ತೆ. ಆದ್ರೆ ಈಗ ಆ ತಾಜ್ಮಹಲ್ ಒಂದ್ ರೀತಿ ಪ್ರೀತಿಯ ಸಂಕೇತ ಅಂತನೋ ಅಥವಾ ಅದ್ಭುತವಾದಂತಹ ಸ್ಮಾರಕ ಅಂತನೋ ಇನ್ನು ಅದ್ಭುತವಾದಂತಹ ವಾಸ್ತುಶಿಲ್ಪ ಅಂತನೋ ಈಗ ಸುದ್ದಿಯಲ್ಲಿಲ್ಲ. ಈಗ ತಾಜ್ಮಹಲ್ ಸುದ್ದಿಯಲ್ಲಿರೋದು ತಾಜ್ಮಹಲ್ ಅನ್ನೇ ಕೆಡವು ಬಿಡಬೇಕು. ಯಾಕಂದ್ರೆ ಅದು ತಾಜ್ಮಹಲ್ ಅನ್ನೋದು ಒಂದು ಗೋರಿ ಅಲ್ಲ, ಅದು ಒಂದು ದೇವಸ್ಥಾನ, ಅದು ಶಿವನ ದೇವಸ್ಥಾನ. ಶಿವನ ದೇವಸ್ಥಾನವನ್ನ ಈ ರೀತಿ ತನ್ನ ಹೆಂಡತಿಯ ಗೋರಿಯಾಗಿ ಪರಿವರ್ತಿಸಿ ಮೊಘಲ್ ದೊರೆಗಳು ದಬ್ಬಾಳಿಕೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಹೊಸ ವಿವಾದ. ಲಕ್ನೋ ಸೇರಿದಂತೆ ದೆಹಲಿಯ ಬಹಳಷ್ಟು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿವೆ. ಆದ್ರೆ ಇವತ್ತು ಯಾಕೆ ಸುದ್ದಿ ಆಗ್ತಾ ಇದೆ ತಾಜ್ಮಹಲ್ ಅಂತಂದ್ರೆ, ಯುಪಿಯ ಮಾಜಿ ಸಚಿವ ಹಾಲಿ ಶಾಸಕ ಅಜಮ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಆಗ್ರಾದಲ್ಲಿರುವಂತಹ ತಾಜ್ಮಹಲ್ ಶಿವನ ದೇವಾಲಯ ಆದ್ರೆ ಮೊದಲು ನೀವು ಕೆಡವುರಿ, ಆಮೇಲೆ ಬೇಕಾದ್ರೆ ನಾನು ಬಂದು ಸಂಪೂರ್ಣ ಕೆಡವುತ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಜಕ್ಕೂ ತಾಜ್ಮಹಲ್ ಅನ್ನ ಕೆಡವುತ್ತಾರ? ಅದು ತಾಜ್ಮಹಲ್ ಅನ್ನುವಂಥದ್ದು ನಿಜಕ್ಕೂ ಶಿವನ ದೇವಾಲಯವ? ಹಾಗಾದ್ರೆ ಪುರಾತತ್ವ ಮತ್ತು ಇತಿಹಾಸಕಾರರು ಏನ್ ಹೇಳ್ತಾರೆ? ಅದು ಶಿವನ ದೇವಾಲಯ ಅನ್ನೋದಕ್ಕೆ ಸಾಕ್ಷಿಯಾದ್ರೂ ಏನಿದೆ? ಎಲ್ಲಾ ವಿಚಾರಗಳ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ತಾಜ್ಗೆ ಗುದ್ದಲಿ. ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ, ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಇತಿಹಾಸಕಾರರಾದಂತಹ ತಲಕಾಡು ಚಿಕ್ಕರಂಗೇಗೌಡರು ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರಾದಂತಹ ಉಮರ್ ಶರೀಫ್, ತಮಗೂ ಕೂಡ ಸ್ವಾಗತ. ಮತ್ತು ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಕಾಳಿ ಸ್ವಾಮೀಜಿ ನಮ್ಮೊಂದಿಗೆ ಇದ್ದಾರೆ. ಸ್ವಾಮಿಗಳೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲ, ಈ ವಾದ ಮೊದಲಿಂದನೂ ಇದೆ. ತಾಜ್ಮಹಲ್ ನ ತೇಜೋ ಮಹಲ್ ಅಂತ ಹೇಳಿ ಒಂದು ವಾದ ಇದೆ. ಶೇಕ್ಸ್ಪಿಯರ್ ನ ಶೇಷಪ್ಪನ ಅಯ್ಯರ್ ಅಂತ ಹೇಳಿ ಒಂದು, ಹೌದು, ಬಹಳ ಹಳೇದಿದ್ದು. ನಾವೆಲ್ಲ ಕಾಲೇಜಲ್ಲಿ ಓದ್ತಿದ್ದಾಗ ಶೇಕ್ಸ್ಪಿಯರ್ ಅನ್ನೋ ಶೇಷಪ್ಪನ ಅಯ್ಯರ್. ನಂಗೆ ಗೊತ್ತೇ ಇರಲಿಲ್ಲ. ಇದೆ ಈ ವಾದ. ಗೊತ್ತಿಲ್ಲ ನನಗೆ, ಇವತ್ತೇ ಗೊತ್ತಾಗಿರೋದು. ಅದು ವಾದ ಇದೆ. ಆಮೇಲೆ ಅದಕ್ಕೆ ಬೇಕಾದಂತ ಕೆಲವು ಕೃತಿಗಳನ್ನ ಸಮ್ಯತೆ ಶೇಕ್ಸ್ಪಿಯರ್ ಕಾವ್ಯದಲ್ಲಿ ಏನಿದೆ, ಇಲ್ಲೇನಿದೆ, ಇದೆಲ್ಲವನ್ನ ಕಂಪೇರ್ ಮಾಡ್ತಾರೆ. ಇಲ್ಲೂ ಕೂಡ ಹಿಸ್ಟೋರಿಯನ್ ಇತಿಹಾಸಕಾರರಾದಂತಹ ಪಿ ಎನ್ ಓಕ್ ಅವರ ಸತ್ಯಾನ್ವೇಷಣೆಯ ಪುಸ್ತಕ ಅನ್ನೋದನ್ನ ಭಾರಿ ಕೋಟ್ ಮಾಡ್ತಾರೆ ಈ ವಿಚಾರ. ಅಲ್ಲಲ್ಲ, ಈಗ ಮಾಡ್ತಾರೆ, ಅವ್ರ ಬಗ್ಗೆನೂ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು, ನಾಡೋಜ ಎಚ್ ಎಲ್ ನಾಗೇಗೌಡರು ಪ್ರವಾಸಿ ಕಂಡ ಇಂಡಿಯಾ ಅಂತ ಬರ್ತಿದ್ದಾರೆ. ಅದರಲ್ಲಿ ಒಬ್ಬ ಪ್ರವಾಸಿಗ ತಾಜ್ಮಹಲ್ ಕಟ್ತಿರೋದನ್ನ 1660 ನೋಡಿ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಏನೇನ್ ಮಾಡ್ತಿದ್ದಾರೆ, ಅದ್ರ ಉಸ್ತುವಾರಿಯನ್ನ ಇವನು ಶಹಜಾನ್ ಯಾವ ರೀತಿ ವಹಿಸ್ಕೊಂಡಿದ್ದಾನೆ, ಇದೆಲ್ಲವನ್ನ ಡೇ ಟು ಡೇ ಈವೆಂಟ್ಸ್ ಅನ್ನ ಡೈರಿ ಬರೆದಿದ್ದಾನೆ. ಇದು ಪ್ರವಾಸಿ ಕಣ್ಣಾರೆ ನೋಡ್ರೋ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದು. ಅದನ್ನ ಅವರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ ಆ ಕಾಲದ್ದು. ಅಲ್ಲಿ ನಾನು ತಿಳಿದಿರೋ ಸ್ವಲ್ಪ, ಯಾಕೆ ನನ್ನ ಸ್ನೇಹಿತರು ಹಿಂದೂಗಳು ಸ್ನೇಹಿತರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಕುರಾನಿನ ಪ್ರಕಾರ ಈ ಮಸೀದಿ ಗಿಸಿದಿ ಏನೇ ಕಟ್ಟಬೇಕಾದ್ರು, ಏನೇ ಆಗಲಿ, ಮಸೀದಿ ಆಗಲಿ ಅಥವಾ ಇದಾಗಲಿ, ಮೆಕ್ಕಾ ಕಡೆ ಮುಖ ಮಾಡಬೇಕು ಅಂತ ಇದೆಯೇ ವಿನಾ ಪೂರ್ವ ಪಶ್ಚಿಮ ದಕ್ಷಿಣಕ್ಕೆ ಮಾಡಬೇಕು ಅಂತ ಇಲ್ಲ. ಹೀಗಾಗಿ ಅಲ್ಲಲ್ಲ ಇರಲಿ, ಅದು ರಾಜಕೀಯ, ಅದು ಧಾರ್ಮಿಕವಾಗಿ ಅವರ ಅಭಿಪ್ರಾಯ. ಆದ್ರೆ ಇಲ್ಲಿ ಮಾತ್ರ ಇದು ಸಂಪೂರ್ಣ ಶಹಜಾನ್ ಕಟ್ಸಿದ್ದು. ಆಮೇಲೆ ವಿಶೇಷ ಏನಂದ್ರೆ ಆ ಕಾಲಘಟ್ಟದಲ್ಲಿ ಯಾವಾಗ್ಲೂ ಅಷ್ಟೇ, ಸುಭಿಕ್ಷತೆ ಯಾವಾಗಿರುತ್ತೋ ಅವಾಗಲೇ ಈ ತರದ ಕಲಾಕೃತಿಗಳು ಹೊರಗಡೆ ಬರಕ್ ಸಾಧ್ಯ. ಅವನ ಕಾಲ ಇದೆಯಲ್ಲ ಶಹಜಾನ್ ಕಾಲ, ಭಾರತ ಕಂಡಂತ ಅತ್ಯುತ್ತಮ ಸುವರ್ಣಯುಗ. ಶಹಜಾನ್ಗಿಂತ ಹಿಂದೆ ಹೋದ್ರೆ ಜಹಾಂಗೀರ್ ಬರ್ತಾನೆ, ವಿದೇಶಿ ಜೊತೆ ವ್ಯಾಪಾರ ವಹಿವಾಟು ನಡೆಯುತ್ತೆ. ಅಕ್ಬರ್ ಕಾಲದಲ್ಲಂತೂ ಇನ್ನೂ ಪೀಕ್ ಕೊಟ್ಟಾಗಿತ್ತು. ಧರ್ಮ ಪಕ್ಕಕ್ಕಿಡೋಣ, ಧಾರ್ಮಿಕವಾಗಿ ಬೇರೆ ಬೇರೆ ಅದನ್ನ ಹೇಳ್ತಾರೆ. ಆದ್ರೆ ಆಡಳಿತಾತ್ಮಕವಾಗಿ ಆ ಕಾಲಘಟ್ಟದಲ್ಲಿ ಮೊಘಲ್ ಸಾಮ್ರಾಜ್ಯ ಅಂದ್ರೆ ನಮ್ಮ ಆ ಉತ್ತರ ಭಾರತ, ಅದ್ರಲ್ಲಿ ದಕ್ಷಿಣ ಭಾರತನೂ ಸೇರಿರಲಿಲ್ಲ. ಸಾಕಷ್ಟು ಜನ ಅದೊಂದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಭಾರತ ಅಂತ ಹೇಳಿದ್ರೆ ಮೊಘಲರು ಕನ್ಯಾಕುಮಾರಿಯೋ ಆಳಿಲ್ಲ, ಮೊಘಲರು ಆಳಿದ್ದೆ ಉತ್ತರ ಭಾರತವನ್ನ, ವಿಂಧ್ಯ ದಾಟಿ ಬರಕ್ಕಾಗಲಿಲ್ಲ. ಸೊ ಹೀಗಾಗಿ ಆ ಪ್ರದೇಶ ಬಹಳ ಸುಭಿಕ್ಷವಾಗಿತ್ತು. ಸುಭಿಕ್ಷತೆ ಇದ್ದಾಗ, ಬೊಕ್ಕಸದಲ್ಲಿ ಹೆಚ್ಚಿನ ಹಣ ಇದ್ದಾಗ ಈ ರೀತಿಯ ಕಲಾಕೃತಿ ಬರುತ್ತೆ. ಇದೇನು ಸಾಮಾನ್ಯ ಅಲ್ಲ, ಲಕ್ಷಾಂತರ ಹಣವನ್ನ ಖರ್ಚು ಮಾಡಿದ್ದಾರೆ 17 ವರ್ಷಗಳ. ಆಮೇಲೆ ಯುದ್ಧಗಳು ಇರಲಿಲ್ಲ ಆ ಪೀರಿಯಡ್ ನಲ್ಲಿ, ಯುದ್ಧಗಳು ಅಂದ್ರೆ ಸಣ್ಣ ಪುಟ್ಟ ಯುದ್ಧ ನಡೆಯುತ್ತೆ ಅಷ್ಟೇ, ಮಹಾಯುದ್ಧಗಳು ಇರಲಿಲ್ಲ. ಹೀಗಾಗಿ ಸುಭಿಕ್ಷತೆ ಇದ್ದಾಗ ಇಂಥ ಒಂದು ಕಲಾಕೃತಿಯನ್ನ ಮೊಘಲರು ಕಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆ ಇದೆ. ಎಸ್ ಸರ್, ತಾವೇನ್ ಹೇಳ್ತೀರಿ? ನೋಡಿ, ಇವತ್ತು ತಾಜ್ ಮಹಲ್ ಇದನ್ನ ಕೆಡದಾಗಬೇಕಂತ ಒಂದು ಮಾತು ಬರ್ತಿದೆ. ಕೆಲವರು ಮಾತಾಗಿದೆ. ನೀವು ನಿಮ್ ಬಗ್ಗೆ ಏನಾದ್ರು ಮಾತಾಡ್ತಿಲ್ಲ, ಕೆಲವರು ಮಾತಾಡ್ತಾರೆ. ಇದರಿಂದ
ಮುಸಲ್ಮಾನರಿಗೆ ಏನಾದ್ರು ತೊಂದರೆನಾ ಅಂದ್ರೆ ಏನು ತೊಂದರೆ ಇಲ್ಲ. ಫಸ್ಟ್ ವಿಷಯ ಅದು ಧಾರ್ಮಿಕ ಸಂಬಂಧಪಟ್ಟ ಒಂದು ಜಾಗ ಇಲ್ಲ, ಒಂದು ಜಾಗ ಇಲ್ಲ. ಇದು ಒಂದು ಗೋರಿ, ಒಬ್ಬ ಹೆಂಗಸನ್ನ ಪ್ರೀತಿಸಿ ಅವಳ ಗಂಡ ಬಂದು ಪ್ರೀತಿಯ ಸಂಕೇತವಾಗಿ ಅದನ್ನ ಸೃಷ್ಟಿ ಮಾಡಿ ಅವನು ಈ ಪ್ರಪಂಚ ಬಿಟ್ಟು ಹೋದ. ಇವರು ಹೇಳ್ದಂಗೆ ಇದ್ರ ಇತಿಹಾಸದಲ್ಲಿ ನಾವು ಕೂಡ ಓದಿದ್ದೇವೆ, ಓದ್ನಂತರ ಅದರ ನಂತರ ತಾಜ್ ಮಹಲ್ ಮೂವಿ ನೋಡಿದ್ದೀವಿ, ಮತ್ತೆ ತಾಜ್ ಮಹಲ್ ಬ್ರೂಕ್ ಬಾಂಡ್ ಟೀ ಕುಡಿದಿದ್ದೀವಿ, ತಾಜ್ ಮಹಲ್ ಬಗ್ಗೆ ಪುಸ್ತಕದಲ್ಲಿ ಓದಿದೀವಿ, ಇತಿಹಾಸದ ಪುಸ್ತಕದಲ್ಲಿ. ಎಲ್ಲದರಲ್ಲೂ ಉಲ್ಲೇಖವಾಗಿರೋ ವಿಷಯ ಏನಂದ್ರೆ ತಾಜ್ ಮಹಲ್ ಕಟ್ಟಿದ ಯಾರು, ಆ ಕಾಲದಲ್ಲಿ ಹೇಗಿದ್ರು ಎಲ್ಲ ನಾವು ಓದಿದ್ದೀವಿ. ಆದರೆ ಈ ಈ ಒಂದು ರೀಸೆಂಟ್ ಟೈಮ್ಸ್ ನಲ್ಲಿ ಇವಾಗ ಒಂದು 10 ವರ್ಷದಿಂದ ಇಂತಹ ಮಾತು ಕೇಳ್ತಿದ್ವಿ ಅಂದ್ರೆ ಹಿಸ್ಟೋರಿಯನ್ಸ್ ಏನ್ ಹೇಳ್ಬೇಕಂದ್ರೆ ಯಾವಾಗಲೂ ಅವ್ರ ಪ್ರೂಫ್ ಪುರಾವೆ ಏನ್ ಹೇಳುತ್ತೋ ಅದರ ಬಗ್ಗೆ ನಾವು ನಮ್ಮ ಅಭಿಪ್ರಾಯವನ್ನು ತರಬೇಕಾಗಿದೆ. ಆದ್ರೆ ಇವತ್ತೇನಂದ್ರೆ ಪುರಾವೆ ಎಲ್ಲ ಏನೇ ನೋಡೋದಿಲ್ಲ, ನಮ್ಮ ಯೋಗಿ ಆದಿತ್ಯನಾಥ್ ಹೇಳಿಬಿಟ್ಟಿದ್ದಾರೆ ಅಂತ ಅದನ್ನ ನಂಬೋರು ಎಷ್ಟು ಜನ ಇದ್ದಾರೆ. ಆಮೇಲೆ ಇನ್ನೊಂದಿದೆ ಸರ್, ಯಾಕೆ ಅಂದ್ರೆ ಈಗ ಬಹಳಷ್ಟು ಜನ ತಮ್ಮ ವಾದಕ್ಕೆ ಪುಷ್ಟಿ ನೀಡುವಂತ ಕೆಲವೊಂದು ಇತಿಹಾಸಕಾರರನ್ನ ಎಳ್ಕೊಂಡು ಬಂದ್ಬಿಡ್ತಾರೆ. ಲೈಕ್ ಈ ವಿಚಾರದಲ್ಲಿ ಪಿ ಎನ್ ಓಕ್ ಅವರ ಸತ್ಯಾನ್ವೇಷಣೆಯ ಪುಸ್ತಕ ಅನ್ನೋದನ್ನ ಪ್ರಮುಖವಾಗಿ ಇಟ್ಕೊಂಡು ಆಗಿನ ಕಾಲದಲ್ಲಿ ಏರಿಯಲ್ ವ್ಯೂ ಅಲ್ಲಿ ತೆಗೆದಂತಹ ಕೆಲವೊಂದು ಫೋಟೋಗಳನ್ನ ತೋರಿಸಿ ಈ ಫೋಟೋಗಳಿಗೆ ಇದು ಇದಕ್ಕೆ ಒಂದು ಸ್ಟ್ಯಾಂಪ್ ಇದೆ, ಇದು ಆಗಿನ ಕಾಲದಲ್ಲಿ ಹಚ್ಚಲಾದ ಸ್ಟ್ಯಾಂಪ್, ಈ ರೀತಿಯ ಕೆಲವೊಂದು ದಾಖಲೆಗಳನ್ನ ಅವರು ಕೊಡ್ತಾರೆ. ಬಟ್ ನಾವು ನೀವು ಓದಿದಂತ ಇತಿಹಾಸ, ಉದಾಹರಣೆಗೆ ಟಿಪ್ಪು ಸುಲ್ತಾನ್, ಮೊನ್ನೆ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಟಿಪ್ಪು ಸುಲ್ತಾನ್ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ನಾವ್ ಏನ್ ಓದಿರ್ತೀವಿ ಇತಿಹಾಸ ಅಥವಾ ನಾವು ಯಾರನ್ನ ಇತಿಹಾಸಕಾರರ ಅಂತ ಅಂದುಕೊಂಡಿರ್ತೀವೋ ಅವರಿಗೆ ವಿರುದ್ಧವಾದಂತಹ ಇತಿಹಾಸಕಾರರನ್ನ ಕೋಟ್ ಮಾಡ್ತಾರೆ. ಆಮೇಲೆ ಇತಿಹಾಸಕಾರರಲ್ಲೂ ಕೂಡ ಹಿಂದೂ ಧರ್ಮದ ಪರವಾಗಿ ಬರೆಯುವಂತ ಇತಿಹಾಸಕಾರರು ಮತ್ತು ಒಂಥರ ಎಡಬಲ ಅನ್ನೋದು ಬಂದ್ಬಿಟ್ಟಿದೆ, ಧರ್ಮಾಧಾರಿತ ಇತಿಹಾಸಕಾರರು ಬಂದ್ಬಿಟ್ಟಿದ್ದಾರೆ ಈಗ. ಹಿಂಗಾಗಿ ಯಾವ ಇತಿಹಾಸಕಾರರು ಬರೆದಿರೋದು ಇತಿಹಾಸ ಅನ್ನೋದೇ, ಯಾವ್ದನ್ನ ನಂಬಬೇಕು ಅನ್ನೋದೇ ಈಗ ನಮ್ಮಂತ ಜನರಿಗೆ ಹುಳ ಬಿಟ್ಬಿಟ್ಟಿದ್ದಾರೆ ತಲೆಯಲ್ಲಿ. ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ, ಯಾರು ನಂಬಬೇಕು ಅಂತ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡೋಣ? ನೀವು ಓದಿರೋದೇ ತಪ್ಪು ಅಂತಾರೆ, ನಿಮ್ಗೆಲ್ಲ ಓದಿದ್ರಿ ತಾನೇ ಶಹಜಹಾನ್ದು ನಿಮ್ದು ಪಾಠ ಇತ್ತಲ್ಲ ಅದ್ರಲ್ಲಿ ನೀವು ಓದಿದ್ರಲ್ಲ ಅದು ತಪ್ಪು, ಬೇಕು ಅಂತ ಕಾಂಗ್ರೆಸ್ ಗವರ್ನಮೆಂಟ್ ಅದನ್ನ ಬರ್ಸಿರೋದು ಅಂತಾರೆ. ನಾಳೆ ಇದು ಏನಾದ್ರು ಶಿಕ್ಷಣ ನೀತಿ, ಹೊಸ ಶಿಕ್ಷಣ ನೀತಿ ಏನಾದ್ರೂ ನಮ್ಮ NDA ಸರ್ಕಾರ ತಂದ್ರೆ, ಮುಂದೊಂದು ದಿನ UPA ತಂದ್ರೆ ಅವ್ರು ಕೇಸರಿ ಕಾರಣ ಮಾಡ್ಬಿಟ್ರು ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಅದಕ್ಕೆ ಏನಂದ್ರೆ 15ನೇ ಶತಮಾನ ಆಗ್ಲಿ 16ನೇ ಶತಮಾನದಲ್ಲಿ ಅಲ್ಲಿ ಇರತಕ್ಕಂತಹ ಇತಿಹಾಸಕರು ಅವ್ರೇನ್ ಬರೆದಿಟ್ಟಿದಾರೆ ಅಂತ ನೋಡಿದ್ರೆ ಸಾಕಾಗುತ್ತೆ. ಆ ಕಾಲದಲ್ಲಿ ಇಲ್ಲದೆ ಇರೋ ವಿಷಯ ಇವತ್ತಿನ ನೂತನ ಕಾಲದಲ್ಲಿ ಯಾರೋ ಒಬ್ರು ಬರೆದ್ರೆ ಇದು ಬಂದು ಒಂದು ಪುರಾಣ ಕಥೆ, ಅಂದ್ರೆ ನಮ್ಮ ಮನಸ್ಸಿಗೆ ಮೈಥಾಲಜಿಕಲ್ ಅಂತ ಹೇಳ್ಬೋದು, ಕಾಲ್ಪನಿಕ, ಹಾ, ಮಿಥಿಕಲ್ ಸ್ಟೋರೀಸ್ ಆಗ್ಬಿಡುತ್ತೆ, ಫಿಕ್ಟೀಷಿಯಸ್ ಸ್ಟೋರೀಸ್. ಇವತ್ತು ನೋಡಿ ಯಾರಾದ್ರು ಹೋಗ್ಬಿಟ್ಟು ಸೂಪರ್ ಮ್ಯಾನ್ ಇದಾರೆ, ಸ್ಪೈಡರ್ ಮ್ಯಾನ್ ಇದಾರೆ ಅಂತ ಮಕ್ಕಳಿಗೆ ಬೇಕಂದ್ರೆ ಹೇಳಬಹುದು. ಸೂಪರ್ ಮ್ಯಾನ್ ಅಮೆರಿಕನ್ ಅಲ್ಲಿ ಇದಾನೆ, ಸ್ಪೈಡರ್ ಮ್ಯಾನ್ ಇಲ್ಲಿ ಚೈನಾನಲ್ಲಿ ಇದ್ರೆ ಮಕ್ಕಳು ನಂಬುತ್ತಾರೆ, ನಮ್ಮದ್ರು ದೊಡ್ಡವರು ನಂಬ್ತಾರ? ನಂಬೋದಿಲ್ಲ, ಯಾಕಂದ್ರೆ ಅಲ್ಲಿ ಇಲ್ಲ. ಆಲ್ ರೈಟ್, ಓಕೆ. ಶಿವಲ ದೇವಾಲಯ ಇದೆ, ಬಾಗಿಲು ತೆಗೆದು ಬಿಡಿ, ಬಾಗಿಲು ತೆಗೆದು ತೋರಿಸೋದಪ್ಪ, ಅಲ್ಲಿ ಲಿಂಗ ಇದೆಯಾ ಇಲ್ವ ಗೊತ್ತಾಗುತ್ತಲ್ಲ ಸರ್. ಈಗ ಇಲ್ಲಿ ನಂಗೊಂದು ಶೆಡ್ ಯಂತ್ರ ಕಾಣ್ತಾ ಇದೆ, ಅಜಮ್ ಖಾನ್ ಬಹಳ ತಮಾಷೆ ಮಾಡ್ತಿದ್ದಾರೆ, ಅವ್ರು ತಮಾಷೆನೆ ಮಾಡೋದು. ವ್ಯವಸ್ಥಿತವಾಗಿ ಬಹುಶಃ ಯೋಗಿ ಆದಿತ್ಯನಾಥ್ ಅವರ ಮುಖ್ಯಮಂತ್ರಿ ಪದವಿ ಕೀಳೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ನೀವು ಒಂದೇ ಇಟ್ಬಿಡಿರಿ ತಾಜ್ ಮಹಲ್ಗೆ ಅಂತ ಹೇಳಿದ್ದಾರೆ. ತಾಜ್ ಮಹಲ್ಗೆ ಯೋಗಿ ಆದಿತ್ಯನಾಥ್ ಸುತ್ತಿಗೆ ತಗೊಂಡು ಒಂದೇ ಇಟ್ಬಿಡಿದ್ರೆ ಅದು ಪಾರಂಪರಿಕ ಕಟ್ಟಡ, ಮಿನಿಮಮ್ 6 ತಿಂಗಳು ಜೈಲಿಗೆ ಹೋಗಬೇಕಾಗುತ್ತೆ ಯಾರೇ ಆಗಿರಲಿ ನಮ್ಮ ದೇಶದಲ್ಲಿ, ಇನ್ಕ್ಲೂಡಿಂಗ್ ರಾಷ್ಟ್ರಪತಿ. ಪಾರಂಪರಿಕ ಕಟ್ಟಡವನ್ನ ನಾನು ಒಡೆಯಕ್ ಹೋಗ್ತೀನಿ ಅಂತ ಸುತ್ತಿಗೆ ತಗೊಂಡು ಏನಾದ್ರೂ ಯೋಗಿ ಆದಿತ್ಯನಾಥ್ ಹೋದ್ರೆ 6 ತಿಂಗಳು ವಿಥೌಟ್ ಬೇಲ್. ಈಗಲ್ಲ ಈಗ ಇವರು ಉದ್ರೇಕ ಮಾಡ್ತಿದ್ದಾರೆ, ಆ ಉದ್ರೇಕದಲ್ಲಿ ಇವರು ಕೂಡ ಸುತ್ತಿಗೆ ತಗೊಂಡು ಏನಾದ್ರೂ ಸುತ್ತಿಗೆ ಬೇಡ, ಅವ್ರ ಕೈಯಲ್ಲಿ ದಂಡ ತಗೊಂಡು ಹಿಂಗೆ ಹೊಡೆದ್ರೆ ಸಾಕು, ಅದು ಪಾರಂಪರಿಕ ಕಟ್ಟಡದ ನಾಶಕ್ಕೆ ಯತ್ನ ಅನ್ಬಿಟ್ಟು ಕೇಸ್ ಹಾಕ. 6 ತಿಂಗಳು ಒಳಗೋದ್ರೆ ಅಲ್ಲಿ ಮುಖ್ಯಮಂತ್ರಿ ಪದವಿನ ಹೋಯ್ತು, ಇದು ಹೋಯ್ತು. ಸೊ ಇದೇನೋ ಒಂದು ಶೆಡ್ ಅಂತ ತಮಾಷೆಗೆ ನನಗೆ ಕಾಣ್ತಾ ಇರೋದು, ಅಂದ್ರೆ ನೀವು ಹೊಡೀರಿ ಆಮೇಲೆ ನಾನು ಹೊಡಿತೀನಿ ಇದಲ್ಲ. ನೀವು ಪ್ರೂವ್ ಮಾಡಿ, ಅದು ಶಿವಮಂದಿರ ಅನ್ನೋದಕ್ಕೆ ಕಾಂಟೆಂಪ್ರರಿ ದಾಖಲೆಗಳನ್ನ ಕೊಡಿ. ನೀವು ಬಾಗಿಲು ತೆಗೀರಿ, ಒಳಗೆ ಏನಿದೆ ಎತ್ತ ಅದೆಲ್ಲ ಈಸಿ, ಯಾರು ಬೇಕಾದ್ರೂ ನೋಡ್ಬೋದು. ಪುರಾತತ್ವ ಇಲಾಖೆಗೆ ಒಂದು ಪತ್ರ ಕೊಟ್ಬಿಟ್ಟು RTIನಲ್ಲಿ ಇದು ಏನೇನಿದೆ ಒಳಗಡೆ ಕೊಡಿ ಡೀಟೇಲ್ಸ್ ಅಂದ್ರೆ ಕೊಟ್ಬಿಡ್ತಾರೆ, ಕೋರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಅಲ್ಲಿ ಹೋಗದೇ ಇರೋಂಥ ಜಾಗ ಯಾವುದೂ ಇಲ್ಲ ನಂಗೆ ತಿಳಿದ ಮಟ್ಟಿಗೆ. ನಾನು ಕೂಡ ಹೋಗಿದ್ದೀನಿ ಸೈಕಲ್ನಲ್ಲಿ, ನಾನು ಭಾರತ ಎಲ್ಲ ಪ್ರವಾಸ ಮಾಡುವಾಗ ತಾಜ್ ಮಹಲ್ಗೂ ಆಗ್ರಾಗೂ ಹೋಗಿದ್ದೆ, ನೋಡಿದ್ದೀನಿ. ತಾಜ್ ಮಹಲಿನ ಯಾವುದೇ ಕೋಣೆಯನ್ನು ರಿಸ್ಟ್ರಿಕ್ಟೆಡ್ ಪ್ರದೇಶ ಅಂತ ಇಲ್ಲ. ಆದರೆ ಡೆಲ್ಲಿಯ ಕೆಂಪು ಕೋಟೆ ಇದೆಯಲ್ಲ, ಕೆಲವು ಜಾಗಕ್ಕೆ ಬಿಡಲ್ಲ ನಮ್ಮನ್ನು, ಆರ್ಮಿ ಕಂಟ್ರೋಲ್ನಲ್ಲಿದೆ ನಾವು ಬಿಡಲ್ಲ ಅಂತ ಹೇಳ್ತಾರೆ. ಆದರೆ ತಾಜ್ ಮಹಲ್ ಮೂಲೆ ಮೂಲೆಗೂ ಹೋಗ್ಬೋದು, ಏನಂದ್ರೆ ಗೋಡನ್ನು ಅದು ಇದು ಸಾಮಾನು ಇಟ್ಟಿದ್ರೆ ಮತ್ತೆ ಆ ಮಿನಾರ್ಗಳನ್ನ ಹತ್ತೋದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದ್ರೆ ಇದರಲ್ಲಿ ಡೆಲ್ಲಿನಲ್ಲಿರೋ ಕುತುಬ್ ಮಿನಾರ್ ಹತ್ತಕ್ಕೆ ಹೋಗಿ ಸುಮಾರು 1983ರಲ್ಲಿ 1,000 ಜನ ಮಕ್ಕಳು ಕಾಲ್ ತುಳಿತಕ್ಕೆ ಒಳಗಾಗಿದ್ರು. ಹೀಗಾಗಿ ಮಿನಾರ್ಗಳನ್ನ ಹತ್ತೋದಕ್ಕೆ ಪರ್ಮಿಷನ್ ಕೊಡಲ್ಲ. ಆದರೂ ಏನಾದರೂ ಯಾರಾದರೂ VIPಗಳು
ಅಥವಾ ಹಿಸ್ಟ್ರಿ ಆಸಕ್ತಿ ಇರೋರು ಏನೋ ಸ್ಪೆಷಲ್ ಪರ್ಮಿಷನ್ ತಗೊಂಡ್ರೆ ಕೊಡ್ತಾರೆ. ಹೀಗಾಗಿ ಮುಚ್ಚಿಟ್ಟಿರೋ ಅಂತದ್ದು ತಾಜ್ ಮಹಲ್ ನಲ್ಲಿ ಏನೂ ಇಲ್ಲ, ಶಿವಲಿಂಗನೂ ಇಲ್ಲ. ಒಂದು ವೇಳೆ ಶಿವಲಿಂಗ ಇದ್ದಿದ್ರೆ, ಅಕಸ್ಮಾತ್ ನನ್ನ ತಿಳುವಳಿಕೆ ಪ್ರಕಾರ ಒಂದು ವೇಳೆ ಹಿಂದೂ ದೇವರ ವಿಗ್ರಹ ಅಲ್ಲಿ ಇದ್ದಿದ್ರೆ ಮುಸಲ್ಮಾನರು ಅಲ್ಲಿ ಮಸೀದಿನೂ ಕಟ್ಟಲ್ಲ, ದರ್ಗಾನೂ ಕಟ್ಟಲ್ಲ, ಈದ್ಗಾನೂ ಕಟ್ಟಲ್ಲ. ಅವ್ರಿಗೆ ಇನ್ನೊಂಥರ ಅಪವಿತ್ರ ಅದು, ಅವರು ವಿಗ್ರಹ ವಿರೋಧಿಗಳು. ಅವ್ರೇನಂತಾರೆ, ಅಯ್ಯೋ ಐಡಲ್ ವರ್ಷಿಪ್ ಇಲ್ಲ ಇಲ್ಲ. ಸೊ ಹೀಗಾಗಿ ಅಕಸ್ಮಾತ್ ಇದ್ದಿದ್ರೆ ಶಹಜಹಾನ್ ಅಲ್ಲಿ ಖಂಡಿತ ಅದನ್ನ ಅವನ ಹೆಂಡತಿ ಇದನ್ನ ಸಮಾಧಿ ಮಾಡೋದಕ್ಕೆ ಒಪ್ತಿರ್ಲಿಲ್ಲ. ಸೊ ಹೀಗಾಗಿ ಇವೆಲ್ಲ ಸತ್ಯಕ್ಕೆ ದೂರವಾದದ್ದು. ಇಲ್ಲಿ ಏನಾಗುತ್ತೆ, ಭಾರತವನ್ನು ಕಟ್ಟೋ ಮೂಲಕ ನಾವು ಕಟ್ಟಬೇಕೇನೋ, ಒಡೆಯೋ ಮೂಲಕ ಕಟ್ಟೋದಲ್ಲ. ಆಮೇಲೆ ಈ ರೀತಿ ಏನಾದರೂ ಒಂದನ್ನ ತಗೊಂಡ್ರೆ, ಈಗ ರಾಮ ಮಂದಿರ ತಗೊಂಡ್ವಿ, ದೇಶ ಎರಡು ಭಾಗ ಆಗೋ ರೀತಿಯಲ್ಲಿ ಬಂದ್ಬಿಡ್ತು, ಎಡ ಬಲ ಹಿಂದೆ ಮುಂದೆ ಏನೇನೋ ಆಗ್ಬಿಡ್ತು. ಈಗ ಇದನ್ನ ತಗೊಳ್ತಾ ಇದ್ದೀವಿ, ಶ್ರೀರಂಗಪಟ್ಟಣದಲ್ಲಿ ಆಂಜನೇಯನ ದೇವಸ್ಥಾನ ಅಂತ ಹೇಳ್ತಾರೆ, ನಾವು ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ನೀವು ಅದನ್ನು ನಾವು ಸೊಗಸಾಗಿ ಮಾಡಿದ್ವಿ. ಆಂಜನೇಯನ ದೇವಸ್ಥಾನಕ್ಕಿಂತ ಮೊದಲು ಅದು ಜೈನ ಬಸ್ತಿಯಾಗಿತ್ತು ಅಂತ ಅಲ್ಲೇನೆ ಶಾಸನಗಳು ಇದು ಹೇಳ್ತೇವೆ, ಕುರುಹುಗಳು. ಹೀಗಾಗಿ ಮಸೀದಿಯನ್ನು ಕೆಡಬಿಟ್ಟು ನಾವು ಆಂಜನೇಯನ ದೇವಸ್ಥಾನ ಕಟ್ಟಿದ್ರೆ ತಕ್ಷಣ ಜೈನರು ಒಂದು ಬಂದ್ಬಿಟ್ಟು ಇದು ನಂದು ಅಂದಾಗ ತಿರ್ಗಾ ದೇವಸ್ಥಾನ ಕೆಡಬಿಟ್ಟು ಬಸ್ತಿ ಮಾಡಬೇಕಾಗುತ್ತೆ. ಹೀಗೆ ನಾವು ಹುಡ್ಕೊಂಡು ಹೋಗ್ಬಿಟ್ರೆ, ಡಿಗ್ ಮಾಡ್ತಾ ಹೋದ್ರೆ, ನಾನು ಅವತ್ತು ಹೇಳಿದೆ ಸೌದೆ ಇದೆಯಲ್ಲ, ಶ್ರೀಗಂಧನ ಉಜ್ಜಿದ್ರೆ ಸುವಾಸನೆ ಬರುತ್ತೆ, ಸೌದೆನ ತೆಗಿತಾ ಇದ್ರೆ ಸಿಬ್ರು ಒಂದಾದ್ಮೇಲೆ ಒಂದು ಬರುತ್ತೆ. ಹೀಗಾಗಿ ಅದಕ್ಕೆ ಕೈ ಹಾಕಿದೆ ನಾನು. ಹಿಂದೂ ಮುಸಲ್ಮಾನರು ಈ ದೇಶದ ಎರಡು ಕಣ್ಣಿದ್ದಾಗೆ, ಮುಸಲ್ಮಾನರು ಯಾವುದೋ ಕಾರಣಕ್ಕೆ ಬಂದ್ಬಿಟ್ಟಿದ್ದಾರೆ, ಅದ್ರಲ್ಲಿ ನಮ್ಮ ತಪ್ಪಿದೆಯೋ ಅವ್ರ ತಪ್ಪಿದೆಯೋ ಅವ್ರ ಶಕ್ತಿನೋ ಏನೋ ಅದು, ಈಗ ನಾವು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ. ಆದರೆ ಮುಂದೆ ನಾವು ಅಣ್ಣ ತಮ್ಮಂದಿರ ಥರ ಹೋಗಬೇಕು. ಹಿಂದೂ ಮುಸಲ್ಮಾನರು ಒಂದಾಗಿದ್ದಾಗೆಲ್ಲ ನಾವು ಒಲಿಂಪಿಕ್ಸಲ್ಲಿ ಹಾಕಿಯಲ್ಲಿ ಚಿನ್ನ ಗೆಲ್ತಾ ಇದ್ವಿ. ಯಾವಾಗ ಇಂಡಿಯಾ ಪಾಕಿಸ್ತಾನ ಬೇರಾಯಿತೋ, ನಮಗೆ ಚಿನ್ನೂ ಇಲ್ಲ ಎಂಥದೂ ಇಲ್ಲ. ಅಂದರೆ ಎರಡು ಶಕ್ತಿ ಒಂದಾಗೋದಕ್ಕೆ ನಾವು ಪ್ರಯತ್ನ ಪಡಬೇಕು, ಅಲ್ಲಿರೋಂಥ ಲೋಪದೋಷಗಳನ್ನ ಸರಿಪಡಿಸ್ಕೋಬೇಕು. ಅವರಲ್ಲೂ ಕೆಲವು ತಪ್ಪಿದೆ, ಇವರಲ್ಲೂ ಕೆಲವು ತಪ್ಪಿದೆ, ಅದನ್ನ ಬಿಟ್ಟು ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಹೋದ್ರೆ ಉದ್ದಾರ ಆಗುತ್ತೆ. ಇವತ್ತು ಸೊ ಇಷ್ಟೆಲ್ಲ ಗೊತ್ತಿದ್ರು ಕೂಡ, ಇಷ್ಟೊಂದು ಬಾಯಿಂದ ಬಾಯಿಗೆ ಬಂದಿದ್ರು ಕೂಡ, ಈಗ ಹೊಸದಾಗಿ ಅದೇನೋ ಕೆಲವೊಂದು ಸಣ್ಣ ಪುಟ್ಟ ಅಲ್ಲಿ ಹಿಂಗ್ ಕೆತ್ತಿದ್ದಾರೆ, ಅಲ್ಲಿ ಒಂಥರ ಗಣೇಶನ ಮುಖ ತರ ಇದೆ ಯಾವುದೋ ಒಂದು ಪಿಕ್ಚರು, ಇನ್ನೊಂದು ಓಂ ಅಂತ ಕಾಣ್ತಾ ಇದೆ. ಸೊ ಇಂತಹ ಸ್ಮಾಲ್ ಡೆಲಿಕೇಟ್ ವಿಷಯಗಳನ್ನ ಇಟ್ಕೊಂಡು ಕೊನೆಗೆ ನಾವು ಅದನ್ನ ಎಲ್ಲಿಗೆ ತಂದು ಬಿಡ್ತೀವಿ ಅಂದ್ರೆ ಹಿಂದೂ ವರ್ಸಸ್ ಮುಸ್ಲಿಮಿಗೆ ತಂದು ಬಿಡ್ತೀವಿ. ಆಗೋಲ್ಲ, ಈ ವಿಷಯದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಆಗೋದೇ ಇಲ್ಲ. ಯಾಕಂತ ಹೇಳಿ ಕೇಳಿ, ಇದನ್ನ ಮುಸ್ಲಿಂನಲ್ಲಿ ಗೋರಿ ಪೂಜೆಗೆ ವಿರುದ್ಧವಾಗಿರುವವರು ಅನೇಕರಿದ್ದಾರೆ, ಗೋರಿ ಪೂಜೆ ಮಾಡೋರು ಕೆಲವರು ಇದ್ದಾರೆ, ಆದ್ರೆ ಇಂಡಿಯಾನಲ್ಲಿ ಅನೇಕರು ಗೋರಿ ಪೂಜೆ ಮಾಡೋರು ಇದ್ದಾರೆ. ಇದನ್ನ ಕೂಡ ಗೋರಿ ಪೂಜೆ ಕೂಡ ಮಾಡೋಲ್ಲ, ಇದು ಮಸೂದಿ ಕೂಡ ಇಲ್ಲ. ಯಾವ ಒಂದು ಜಾಗದಲ್ಲಿ ಗೋರಿ ಇದೆಯೋ ಅದನ್ನ ಮಸೂದಿಯಾಗಿ ನಾವು ನಮಾಜ್ ಮಾಡಂಗೂ ಇಲ್ಲ, ಅಲ್ಲಿ ಯಾರು ಹೋಗಿ ನಮಾಜು ಮಾಡೋದಿಲ್ಲ. ನಾನು ಗೋರಿ ಪೂಜೆ ಮೇಲೆ ನಂಬಿಕೆ ಇಲ್ಲದವನು, ಈ ತಾಜ್ ಮಹಲ್ ಅನ್ನು ಒಡೆದಾಕಿದ್ರೆ ನನಗೇನು ಬೇಸರ ಆಗೋದಿಲ್ಲ, ನಾನು ಫೀಲ್ ಆಗೋದಿಲ್ಲ, ಇನ್ನೂ ಹೇಳಬೇಕಂದ್ರೆ ಸಂತೋಷ ಆಗ್ತೀನಿ, ಹೋಗಿ ಒಡೆದಾಕಿ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಹೇಳ್ಕೊಟ್ಟಿದ್ದೇನೆಂದ್ರೆ, ಯಾವುದೇ ಒಂದು ಗೋರಿ ಒಂದು ಸ್ಪ್ಯಾನ್ ಕೊಳ್ಳೋದಿಲ್ಲ, ಅಲ್ಲಿ ಯಾರು ಹೋಗಿ ಸಂಸ್ಕಾರಗಳು ಏನು ಮಾಡೋದಿಲ್ಲ. ಸೊ ಹಾಗಾಗಿ ಈ ತಾಜ್ ಮಹಲ್ ಒಡೆದಾಗದ್ರು ಕೂಡ ಮುಸಲ್ಮಾನರು ಯಾಕಂತ ಕೂಡ ಕೆಲವರು ಇಲ್ಲ. ನಿಮಗೆ ಬೇಕಾಗಿದೆ, ಯಾರಿಗೆ ಬೇಕಾಗಿದೆ, ಮೂವಿ ಎಷ್ಟು ಮೂವಿ ಮಾಡಿದ್ದಾರೆ, ಎಷ್ಟು ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ, ಮೂವಿಗೆ ಡ್ಯೂಯೆಟ್ ಬೇಕಂದ್ರೆ ನಿಮ್ಗೆ ತಾಜ್ ಮಹಲ್ ಬೇಕಿದೆ, ನಮ್ ಬೇಕಿಲ್ಲ. ನಾವು ಡ್ಯೂಯೆಟ್ ಕೂಡ ಹಾಡೋದಿಲ್ಲ ಪಬ್ಲಿಕ್ನಲ್ಲಿ, ಹೆಂಡತಿಗೆ ಬೇಕಂದ್ರೆ ಮನೆಯಲ್ಲಿ ನಾವು ಹಾಡ್ಕೊಳ್ತೀವಿ ಬಿಡಿ, ನಾವು ಡ್ಯೂಯೆಟ್ ಮಾಡ್ಕೊಳ್ತೀವೋ ಅಲ್ಲ ಡ್ಯಾನ್ಸ್ ಮಾಡ್ಕೊಳ್ತೀವೋ, ನಿಮ್ಗೆ ಬೇಕಾಗಿದೆ ಕ್ಯಾಮ್ರಾ ಬೇಕಿದೆ, ಹೆಂಗಸ್ರನ್ನ ಹೆಂಗೆಲ್ಲ ತೋರಿಸ್ಬೇಕು ಅದೆಲ್ಲ ತೋರಿಸ್ಕೊಂಡು ಮಾಡ್ಬೇಕಂದ್ರೆ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ನಾಟ್ ಅ ಮುಸ್ಲಿಂ ಅಂಡ್ ಅ ಹಿಂದೂ ಇಶ್ಯೂ, ಅಂಡ್ ದಿಸ್ ಇಸ್ ನಾಟ್ 1992 ಅಂಡ್ ಮುಸ್ಲಿಮ್ಸ್ ಆರ್ ನಾಟ್ ಫೂಲ್ಸ್ ಟುಡೇ. ಇವತ್ತು ನಾವು ಹುಚ್ಚರಾಗಿ ಇಲ್ಲ, ಮುಂಚೆ ಇದ್ವಿ, 1992 ಹುಚ್ಚರ ತರ ಆಕ್ಟ್ ಮಾಡ್ತಿದ್ವಿ. ಏನೇನು ವಿಷಯ ಅದು, ಟ್ರಿಪಲ್ ತಲಾಕ್ ಅಲ್ಲಿ ಶಾಬಾನು ಮುಂದೆ ಹೋಗ್ಬೇಕು, ಇವತ್ತು ನಾವೇನು ರಿಯಾಕ್ಟ್ ಆಗೋದಿಲ್ಲ. ಓ ಹೊಡ್ಕೊಳ್ರಿ ಏನ್ ಬೇಕಾದ್ ಮಾಡ್ಕೊಳ್ಳಿ, ಹೋಗಿ ಎಷ್ಟು ಮಸ್ತಿ ಹೊಡಿಬೇಕು ಹೋಗಿ ಹೊಡ್ಕೊಳ್ಳಿ ಅಂತ ಹೇಳ್ಕೊಳ್ತೀವಿ. ಶಾಂತಿತ್ವ ಜೊತೆಗೆ ನಾವು ಮಾಡ್ಕೊಳ್ತೀವಿ. ಇವತ್ತಿಗೂ ಏನ್ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೆ ಇಲ್ಲ, ನಮ್ಗೆ ಗೊತ್ತಿದೆ ಏನ್ ಮಾಡ್ತಾ ಇದ್ರೆ ಅಂತ, ನಮಗೂ ಗೊತ್ತಿದೆ. ಬೆಕ್ಕು ಬಂದು ಹಾಲು ಕುಡಿಯುವಾಗ ಅದು ಏನು ಅನ್ಕೊಂಡ್ಬಿಡುತ್ತೆ, ಅದಕ್ಕೇನು ಪ್ರಪಂಚ ಗೊತ್ತಿಲ್ಲ ಅಂತ ಅನ್ಕೊಳ್ತಾರೆ ಎಲ್ಲರೂ. ಆದ್ರೆ ಅದು ಗೊತ್ತು, ಕಿವಿ ಕೇಳಿಸ್ತಾ ಇರತ್ತೆ ಅದಕ್ಕೆ, ಎಲ್ಲ ಶಬ್ದ ಅದಕ್ಕೆ ಅರ್ಥ ಆಗತ್ತೆ. ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ನಾವು ಬಿಡ್ತಾ ಇದೀವಿ. ಏನಾಗತ್ತೆ, ಏನಾಗಲಿ ಆಗ್ಲಿ, ಏನ್ ಮಾಡ್ತೀರಿ? ಇವಾಗ 1992 ಏನಾಯ್ತು ಗೊತ್ತು, 2002 ಏನಾಯ್ತು ಗೊತ್ತು, ಇವತ್ತು ಏನ್ ನಡೀತಿದೆ ಗೊತ್ತು. ರೇ ಯೋಗಿ ಆದಿತ್ಯನಾಥ್ ಒಂದು ಯೋಗ್ಯತೆ ಅಂತ ಕೇಳ್ಬೇಕಿದೆ. ಗೋರಖ್ಪುರ್ನಲ್ಲಿ ಎಷ್ಟೋ ಮಕ್ಕಳು ಸಾಯ್ತಿದ್ದಾರೆ, ನಾನು ಹೇಳ್ಕೋದ್ರೆ ಈ ತಾಜ್ ಮಹಲ್ ಓಡೋದಾಗಿರ ಪರವಾಗಿಲ್ಲ, ಆದ್ರೆ ಅಲ್ಲಿ ಒಂದು ಮಗು, ಒಂದು ಹಿಂದೂವಿನ ಮಗುವನ್ನು ನೀವು ಉಳಿಸ್ಕೊಡಿ, ನನ್ಗೆ ಸಂತೋಷ ಆಗುತ್ತೆ. ಆಲ್ ರೈಟ್, ಓಕೆ, ಒಂದ್ ನಿಮಿಷ. ನಾನು ಈಗ ನೀವು ಹೇಳಿದ್ರಿ ಹೆಣ್ಮಕ್ಳನ್ನ ತೋರಿಸ್ತಾರೆ ಅಂತ. ಹೌದು, ವಾಟ್ ಇಸ್ ದಟ್? What is that? You only have to understand. No, you only told. No, you have to understand. No. You make me understand.
If you want to understand, yes. I can explain, but yeah, you will have to go away from the topic. No. Taj Mahal mundi niu bekadru ni menmakkalannu torsi antandra. Haudu. Yav context alli tave tori helidre. Context. Yes. Yav context andre niu movie nalli enadithe niu heli ade ade context. Okay, movie alli torsiradakke nimge objection na? Nan objection illa. Matte niu torsi. You do what you want. We are not interested. Open a duet madala nam begagilla. Niu yakadani helthira? If you are not doing, then that's what I'm saying. No. Yaru beka matkoli? You tell. ನಾನ್ ಮಾಡಲ್ಲ. ನಮ್ ಪ್ರಕಾರ ಏನಂದ್ರೆ, ನಮ್ ಪ್ರಕಾರ ನೋಡಿ ಹೇಳ್ತಾ ಇದೀರಿ ಅಂದ್ರೆ, ಅವ್ರೇನೋ ಪಾಪ ಮಾಡ್ತಾ ಇದಾರೆ, ನಾವು ಮಾತ್ರ ಪಾಪ ಮಾಡದೆ ಇರೋರು ಅನ್ನೋ ತರದ ನೀವ್ ಅನ್ಸಿದೆ. ನೀವು ಹೇಳಿದ್ದೆ ನಿಮ್ಗೆ ಅನ್ಸಿದೆ. ನೀವು ಇಲ್ಲೋಡಿ ಸರ್, ಇಲ್ಲೋಡಿ ಸರ್, ಒಂದ್ ನಿಮಿಷ ನನ್ಗೆ ತಾಜ್ ಮಹಲ್ ಮುಂದೆ ಡುಯೆಟ್ ಆಡ್ಬೇಕಾಗಿಲ್ಲ, ನಾನ್ ತಾಜ್ ಮಹಲ್ ಮುಂದೆ ಫೋಟೋ ಕ್ಲಿಕ್ಸ್ಕೊಳ್ಬೇಕಾಗಿಲ್ಲ. ಓಕೆ, ಫೇರ್, ದಟ್ ಈಸ್ ಫೇರ್, ಬಿಕಾಸ್ ದಟ್ ಈಸ್ ಯುವರ್ ಓನ್. ಇದು ನೀವೆಲ್ಲ ಹೋಗ್ತೀರಾ, ನೀವೆಲ್ಲ ಹೆಣ್ಮಕ್ಳನ್ನ ತೋರಿಸ್ತೀನಿ. ಗೋರಿ ಬಗ್ಗೆ ಮಾತಾಡುವಾಗ ನಾವು ಹೆಣ್ಮಕ್ಳು ಬಂದು ನಿಮ್ಗೆ ಹೇಳಿಲ್ಲ. ನಿಮ್ಗೆ ನಾನು ನನ್ನ ಅಭಿಪ್ರಾಯ, ನಿಮ್ಗೆ ಹೆಣ್ಮಕ್ಳು ತೀರಾ ಸುಲಭಕ್ಕೆ ಸಿಕ್ಬಿಡ್ತಾರೆ. ಅಬ್ಜೆಕ್ಷನ್ ಅಲ್ಲೇ ಇರೋದು, ಹೆಣ್ಮಕ್ಳನ್ನ ತೋರಿಸ್ಕೊಳ್ಳಿ ತೋರಿಸಿ ಅಂದ್ರಲ್ಲ ನನ್ನ ಅಬ್ಜೆಕ್ಷನ್. ನೀವು ಟಾಕ್, ನೀವು ಧರ್ಮದ ಬಗ್ಗೆ ಎನಿ ಗರ್ಲ್ ಕೇಮ್ ಅಂಡ್ ಸ್ಪೋಕ್ ಅಬೌಟ್ ದಟ್. ನೀವಂದ್ರೆ ಹೆಣ್ಮಕ್ಳನ್ನ ತೋರಿಸ್ಕೊಳ್ಳಿ, ಹೆಣ್ಮಕ್ಳನ್ನ ತರ್ತೀರಾ? ಯಾಕೆ ನೀವ್ ಮಾಡ್ತೀರಾ? ನೀವು ಮಾಡಿ ಮಾಡ್ಕೊಳ್ಳಿ. ನೀವು ಯಾರಿಗೆ ಹೇಳ್ಬೇಕು ಅವ್ರು ಹೆಣ್ಮಕ್ಳೆ ಆಗ್ತಾರೆ. ಇದು ಸುಮ್ಮನೆ ಟೋಲ್ಡ್. ನಾನು ಎಲ್ಲದಕ್ಕೂ ಐ ಅಗ್ರಿ, ಅಗ್ರಿ, ಬಟ್ ಇನ್ನೇ ಎಲ್ಲದಕ್ಕೂ ನೀವು ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಹೆಣ್ಮಕ್ಳನ್ನ ತೋರಿಸ್ಕೊಳ್ಳಿ, ಬಿಟ್ಟಿ ಬಿದ್ದಿದ್ದಾರೆ ಹೆಣ್ಮಕ್ಳು. ಡೋಂಟ್ ಟಾಕ್. Then ask them not to show. No, yav henmagal mat. Where are you making business out of it? Yakata nam sampadane martira. Nodi one nimisha. Nodi one nimisha. Ivattu eshtu racket aktide. Yav henmagal. Yav henmagal. Neevu nilustira. Neevu nilustira. Hey, naan nilustindri. Ye yav racket. Nanage one dina kodi. Yav racket aktide. Yaka ivattu nilustaka. Yav racket. Nodi kaanu satte kaanu viruddhavagi eshtu nedidide. Yav racket. Yavade racket gottilla nimge? Nan gottilla heli. ಮೂವಿ ನಲ್ಲಿ ಇವತ್ತು ಯೂಟ್ಯೂಬ್ ನಲ್ಲಿ ಏನ್ ನೋಡ್ತಾರೆ? ಬರೀ ಕನ್ನಡ ಅಂತ ನೀವು ಟೈಪ್ ಮಾಡಿ ಯೂಟ್ಯೂಬ್ ನಲ್ಲಿ, ಏನ್ ವಿಡಿಯೋ ಬರ್ತೀನಿ ನೋಡಿ. ಬಂದ್ರೆ ಏನಾಯ್ತು ನಿಮ್ಗೆ? ನನ್ಗೇನಿಲ್ಲ. ನಿಮ್ಗೇನಾಯ್ತು? ನಮ್ ಸಂಪ್ರದಾಯ ಸಂಪ್ರದಾಯ ಸಂಸ್ಕೃತಿ ಸಂಸ್ಕೃತಿ ಸಂಪ್ರದಾಯ ವಿಡಿಯೋ ಕ್ಯಾಮ್ರಾ ಸೀಮಿತ ಮಾಡಿದ್ದೀರಿ. ಹೆಣ್ಮಕ್ಳ ವಿಚಾರ ನೀವ್ ಯಾಕೆ ತೆಗಿತೀರಿ? ಯಾಕೆ ತೆಗಿತೀರಿ ನೀವ್ ಹೆಣ್ಮಕ್ಳ ವಿಚಾರ? ಸಂಪ್ರದಾಯ ಸಂಸ್ಕೃತಿ ನಿಮ್ ಮನೇಲಿ ಇಟ್ಕೊಳ್ಳಿ. ಹೆಣ್ಮಕ್ಳ ಮೇಲೆ ಬರ್ತಾರೆ. ನೀವು ನನ್ನ ಇಚ್ಛೆ, ನಾನು ನೋ. ನೀವ್ ಯಾವ್ದೇ ಟಾಪಿಕ್ ಹೋಗಿ, ಯಾರೇ ಆಗ್ಲಿ, ಹಿಂದೂಗಳಾಗ್ಲಿ, ಮುಸಲ್ಮಾನರಾಗ್ಲಿ, ಚಿಕ್ಕರಂಗೇಗೌಡರಾಗ್ಲಿ, ಅಥವಾ ಕಾಳಿಸ್ವಾಮಿಗಳಾಗ್ಲಿ, ನಿಮ್ಮ ಆರ್ಗ್ಯುಮೆಂಟ್ ಸೆಕ್ಸ್ ಗೆ ನೀವು ಹೆಣ್ಮಕ್ಳನ್ನ ತೆಗೆದುಕೊಂಡು ತಾಜ್ ಮಹಲ್ ತಾಜ್ ಮಹಲ್ ಮೈ ಚಾಯ್ಸ್. ಡುಯೆಟ್ ಆಡ್ತೀನೋ? ನಾನ್ ಡುಯೆಟ್ ನಾನು ಏನ್ ತೋರಿಸ್ತೀವಿ? ಮಾತಾಡಿ ಹೆಣ್ಮಕ್ಳ ಬಗ್ಗೆ ಮಾತಾಡಿ. ಹೆಂಗಸರ ತೋರಿಸ ಬಗ್ಗೆ ಮಾತಾಡ್ತೀನಿ. ನನಗಿಷ್ಟ ಇಲ್ಲ, ನನಗಿಷ್ಟ ಅಲ್ಲ, ನಾನು ಹೇಳ್ಕೊಳ್ತೇನೆ. ನನಗಿಷ್ಟ ಇಲ್ಲ, ಹೇಳ್ಬೇಡಿ. ನಾನ್ ಬೇರೆಯೊಬ್ಬರಿಗೆ ಹೇಳಿಲ್ಲ. ನಾನು ನೋಡಿ ಸ್ವಲ್ಪ ನೀನ್ ಅರ್ಥ ಮಾಡ್ಕೋಬೇಕು. ಬೇರೆಯೊಬ್ಬರ ಕೇಳಿ 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 ಕೇಳಿಲ್ಲ. ಒಂದ್ ನಿಮಿಷ, ಒಂದ್ ನಿಮಿಷ, ಬೇರೊಬ್ಬರನ್ನ ಕೇಳಿ. ನಿಮ್ ಸಂಪ್ರದಾಯ ಜಾಸ್ತಿ ಮಾತಾಡ ಆಗುತ್ತೆ. ಸ್ವಲ್ಪ ಕೇಳಿ, ನೀವು ಮಾತು ಕೇಳಿ, ಹಿಂದೂಗಳಾಗ್ಲಿ, ಮುಸಲ್ಮಾನರಾಗ್ಲಿ, ಯಾರ ಇತಿಹಾಸ ತಜ್ಞರಾಗ್ಲಿ, ನಿಮ್ಮ ವಾದನ ಮಂಡಿಸಿ ಹೆಣ್ಣು ಮಕ್ಕಳನ್ನ ಸಂಸ್ಕೃತಿ ಹಾಕ್ತೀವಿ ಅಲ್ಲಿ ಮಾಡ್ತಾರೆ, ಫಿಲಮ್ ಅಲ್ಲಿ ತೋರಿಸ್ತಾರೆ ಹೆಣ್ಮಕ್ಳನ್ನ. ಎಲ್ಲದಕ್ಕೂ ಹೆಣ್ಮಕ್ಳು ಕೇಳಿ ಕೇಳಿ ಅರ್ಥನ ಕೇಳ್ಬೇಕು. ಸುಮ್ನೆ ಮಾತಾಡ್ಬಿಟ್ರೆ ಕರಿಬೇಡಿ, ಸುಮ್ನೆ ವೇಸ್ಟ್ ಮಾಡ್ಬಿಡಿ. ನೀವು ಬಂದ್ರೆ ನಮ್ ಚಾನೆಲ್ ಬೇಡ ಬಿಡಿ, ಹೋಗ್ರಿ, ಹೋಗ್ರಿ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಡಿ.
ಸುಮ್ನೆ ನಾವ್ ಕರ್ದಿದೀವಿ, ನಾವ್ ರೆಸ್ಪೆಕ್ಟ್ ಯಾಕ್ ಕರೀತೀರಿ ಅಂತ ನೀವು ವಿತಂಡವಾದ ಮಾಡಿ ಕರೆಯಲ್ಲ, ಬೇಡ ಅಲ್ಲ ಕರೆಯಲ್ಲ, ಹೋಗಿ ಕರೆಯಲ್ಲ ಹೋಗಿ. ಯಾಕ್ ಕರೀತೀರಾ ಅಂತಂದ್ರೆ ಎಂದಿಗೂ ಕರೀಬಾರ್ದು, ನೋ ವಿ ವಿಲ್ ನಾಟ್, ಬರ್ಬೇಡಿ ಬರ್ಬೇಡಿ. ಯಾಕ್ ಕರೀತೀರಾ ಅಂದ್ರೆ ನಾವೇನ್ ಮಾಡ್ಲಿರಿ, ಮಾತಾಡೋದಲ್ಲ ನೀವೇನ್ ಯಾವ್ದನ್ನ ಅನ್ನೋ ಅಂತದ್ದು ಅಥವಾ ಇನ್ನೊಂದು ಕಾಳಿಸ್ವಾಮಿಗಳೇ ಅವ್ರು ಎದ್ದೋದ್ರು ಅಂತ ಮಾತ್ರ ಕ್ಲಾರಿಫೈ ಕಾಳಿಸ್ವಾಮಿಜಿಗಳೇ, ಅದಕ್ಕೆ ನಂದು ಯಾವುದೇ ಆಕ್ಷೇಪ ಇರಲಿಲ್ಲ, ಅವ್ರ ವಾದಕ್ಕೆ ನಂಗೆ ಯಾವ ಆಕ್ಷೇಪ. ಬಿಕಾಸ್ ಸಿ, ನಮ್ಮನ್ನ ಪ್ರೊವೋಕ್ ಮಾಡಿದ್ರು ನಾವು ಪ್ರೊವೋಕ್ ಆಗಲ್ಲ. ಬಿಕಾಸ್ ನೀವು ತಾಜ್ಮಹಲ್ನಾದ್ರೂ ಹೊಡ್ಕೊಳ್ಳಿ, ಏನಾದ್ರೂ ಹೊಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ ಅಂತ ಐ ಎಂಡೋರ್ಸ್ ಇಟ್ ಅಂಡ್ ದಟ್ ಈಸ್ ದಿ ವೇ. ಯಾಕಂದ್ರೆ ಅಣ್ಣ ತಮ್ಮಂದಿರ್ತಾರೆ, ಏನ್ ಚಿಕ್ಕರಂಗೇಗೌಡರು ಹೇಳಿದ್ರು ಬಾಳ್ಬೇಕು ಅನ್ನೋದಾದ್ರೆ ಆ ರೀತಿಯಾದಂತಹ ಕೆಲವೊಂದು ಮನೋಭಾವಗಳಿಂದ ಬೆಳೆಸಿಕೊಂಡ್ರೆ ಈ ಕೋಮು ದ್ವೇಷ ಆಗ್ಲಿ ಅಥವಾ ಪರಸ್ಪರವಾದಂತಹ ಜಗಳಗಳು ಅವು ನಡೆಯಲ್ಲ. ಅದನ್ನ ಉಮರ್ ಶರೀಫ್ ಅವರು ಎದ್ದು ಹೋದ್ರು, ಬಟ್ ಅವ್ರೊಂದು ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ನನ್ನ ಐ ಶುಡ್ ಕಂಗ್ರಾಚ್ಯುಲೇಟ್ ಹಿಮ್. ಯಾಕೆ ಅಂತಂದ್ರೆ ನಾವು ರಾಮ ಮಂದಿರ ವಿಚಾರದಲ್ಲಿ ಪ್ರವೋಕ್ ಆದ್ವಿ, ನಾವು ಬೇರೆ ಬೇರೆ ವಿಚಾರಗಳಿಗೆ ಪ್ರವೋಕ್ ಆದ್ವಿ, ಬಟ್ ನಾವು ಇನ್ನು ಪ್ರವೋಕ್ ಆಗಲ್ಲ. ನೀವು ಎಷ್ಟೇ ಪ್ರವೋಕ್ ಮಾಡಿದ್ರು ಕೂಡ ನಮಗೆ ಶಾಂತಿ ಬೇಕು, ಹಾಗಾಗಿ ಶಾಂತತ್ವವನ್ನ ನಾವು ಅನುಸರಿಸಿಕೊಂಡು ಬರ್ತೀವಿ ಹೊರತು ನೀವು ಯಾವ್ದನ್ನ ಬೇಕಾದ್ರೂ ಒಡೆದಾಕೊಳ್ಳಿ, ಇವನ್ ಮಸೀದಿಗಳನ್ನಾದ್ರೂ ಒಡೆದಾಕೊಳ್ಳಿ, ವಿ ಡೋಂಟ್ ಕೇರ್. ಬಿಕಾಸ್ ನಮಗೆ ನಮ್ಮ ಪ್ರವಾದಿಗಳು ಅಥವಾ ನಮ್ಮ ಧರ್ಮದಲ್ಲಿ ಈ ಒಂದು ಏನು ಒಂದು ಕಟ್ಟಡವನ್ನಾಗ್ಲಿ ಅಥವಾ ಒಂದು ವಿಗ್ರಹವನ್ನಾಗ್ಲಿ ಅಥವಾ ದೇವರ ಸೃಷ್ಟಿಯಲ್ಲಿರುವಂತಹ ಬೇರೆ ಬೇರೆ ಯಾವುದು ವಿಚಾರಗಳಾಗ್ಲಿ ಅಂತವನ್ನ ನಾವು ವರ್ಷಿಪ್ ಮಾಡೋದಿಲ್ಲ, ಹಾಗಾಗಿ ನೀವೇನಾದ್ರೂ ಒಡ್ಕೊಳ್ಳಿ. ದಟ್ ಈಸ್ ಅ ಗುಡ್ ಪಾಯಿಂಟ್ ಅಂತ ಅನಿಸ್ತಾ ಇದೆ. ಇವಾಗ ಏನ್ ನಡೀತು ಅದೆಲ್ಲ ನೋಡಿದಿರಾ? ಆ ನ್ಯೂಸ್ ರೀಡರ್ ಬಂದು ಸ್ವಲ್ಪ ಇಮೋಷನಲ್ ಆಗ್ಬಿಟ್ಟು ಅವ್ರು ಬಂದು ಅವರ ಅಭಿಪ್ರಾಯವನ್ನು ಮುಂದೆ ಇಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಿಲ್ಲ. ಮತ್ತು ನಾನು ಟೈಮ್ ಕೇಳುವಾಗ ನನಗೆ ಕೊಡದೇ ಇರೋದ್ರಿಂದ ನಾನು ಹೇಳಿದೆ, ನೋಡಿ ನನಗೆ ಟೈಮ್ ಕೊಡದೇ ಇದ್ದರೆ ನಾನು ಹೋಗಬೇಕಾಗಿರುತ್ತೆ, ಹೋಗಿ ನೀವು ಹೋಗಿ, ನೀವದೇ ಇದ್ದರೆ ನಾವು ಚಾನಲ್ ನಡೆಸೋಕ್ಕೆ ಬೇರೊಬ್ಬರು ಯಾರು ಇಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ ಹೌದು ನಿಮಗಿದೆ, ಎಷ್ಟೋ ಜನರಿದ್ದಾರೆ, ಆದರೂ ಕೂಡ ನಾನು ಹೊಡ್ತೀನಂತ. ಈಗ ನಾನು ಆಚೆ ಬರುವಾಗ ಅವರು ಆರ್ಗನೈಸೇಷನಲ್ಲಿ ಇರುವತಕ್ಕಂಥವ್ರು ಎಲ್ಲರೂ ನನ್ನ ಹತ್ರ ಬಂದ್ಬಿಟ್ಟು ದಯವಿಟ್ಟು ನೀವು ಈ ಪ್ರೋಗ್ರಾಮ್ನ ನಡೆಸ್ಕೊಂಡು ಹೋಗಿ ಅಂತ. ನಾನು ಹೇಳಿದ್ದು ಏನಂದರೆ, ನೋಡಿ ಅವರು ಪಬ್ಲಿಕ್ಕಾಗಿ ಮೀಡಿಯಾನಲ್ಲಿ ತಪ್ಪು ಮಾತಾಡಿದ್ದಾರೆ, ಸೊ ಹಾಗಾಗಿ ಅವರು ಕ್ಷಮಾಪಣೆ ಕೇಳಬೇಕು, ಅದು ಮೀಡಿಯಾನಲ್ಲಿ ಒಪ್ಪಣೆ ಕೇಳಿದ್ರೆ ಮಾತ್ರ ನಾವು ಇನ್ನು ಮುಂದೆ ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳಿ ನಾನು ಅಲ್ಲಿಂದ ಹೊರಟುಬಿಟ್ಟೆ. ಸೊ ಇದು ನಿಮ್ಮ ಮುಂದೆ ಯಾಕೆ ಹೇಳುತ್ತಾ ಇದ್ದೀನಂದರೆ, ಬಿ ಟಿ ವಿನಲ್ಲಿ ಒಳ್ಳೆಯವರು ಇದ್ದಾರೆ, ಆ ಅಮ್ಮ ಕೂಡ ಪಾಪ ಒಳ್ಳೆಯವರೇ, ಆದರೆ ಅವರು ಬಹಳ ಇಮೋಷನಲ್ ಆಗಿಬಿಟ್ಟಿದ್ದಾರೆ ಅನ್ವಾಂಟೆಡ್ಲಿ. ಸೊ ಸೊ ಐ ಹೋಪ್ ಅವರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ದೇವರು ದಾರಿ ತೋರಿಸ್ಲಿ.